ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರೋವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಸೊ ಇವರ ಹೆಸರು ಶ್ರಾವಣಿ ಅಂತೇಳ್ಬಿಟ್ಟು, ಊರು ಧಾರವಾಡ ಭಾಗದವರು, ವಯಸ್ಸು 32 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತೂತು 3 ಇಂಚು ಅಗಲ ಇದ್ದರೂ ಕೂಡ ಸದ್ಯಕ್ಕೆ ಖಾಲಿ ಇದೆ. ಕೆಲಸ ಸ್ವಂತ ರೊಟ್ಟಿ ಕೇಂದ್ರ ಓಪನ್ ಮಾಡಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಆದಾಯ ತಿಂಗಳಿಗೆ 80,000 ಉಳಿತಾಯವನ್ನು ಮಾಡುತ್ತೇನೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಫೋರ್ಡ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ತಾ ಇರ್ಬೋದು, ಗಂಡ ಇಲ್ಲದಾಗ ಮೈದುನ ದೆಂಗುತ್ತಿದ್ದ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು. ಗಂಡ ನೋಡೋದಕ್ಕೆ ಸಣಕಲಿದ್ದಾರೆ ಅಂತೇಳಿ ತಿಳಿಸಿರೋದು, ಅಂದರೆ ನೋಡೋದಕ್ಕೆ ತುಂಬಾ ತಳ್ಳಗಿದ್ದಾರೆ. ನಾನು ದಪ್ಪಗಿದ್ದೇನೆ, ಗಂಡ ಕೇಯುವಾಗ ಅವರ ಗೂಟ ಒಳಗೆ ಹೋಗೋದಿಲ್ಲ, ಹಾಗಾಗಿ ಅವರಿಂದ ಬೇಸತ್ತು ಮೈದುನನ ಜೊತೆ ದೆಂಗಾಟ ಮಾಡುತ್ತಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಆದರೆ ಈ ವಿಚಾರ ಮೈದುನನ ಹೆಂಡತಿಗೆ ಗೊತ್ತಾಗಿದೆ, ಹಾಗಾಗಿ ಅವರು ಮನೆಗೆ ಬರುವುದು ಬಿಟ್ಟಿದ್ದಾರೆ ಅಂತೇಳಿ ಎದೆಷ್ಟು ಗಂಡ ಇಲ್ಲದಾಗ ಮೈದುನನ ಜೊತೆ ದೆಂಗಾಟ ಮಾಡುತ್ತಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಅಂದರೆ ಫ್ರೆಂಡ್ಸ್, ಗಂಡ ನೋಡೋದಕ್ಕೆ ತಳ್ಳಗಿದ್ದಾರೆ, ಇವರು ದಪ್ಪ ಇರುವ ಕಾರಣಕ್ಕೆ ಮಾಡುವಾಗ ಊಟ ಸರಿಯಾಗಿ ಒಳಗೆ ಹೋಗೋದಿಲ್ಲ, ಹಾಗಾಗಿ ಮೈದುನನ ಜೊತೆ ದೆಂಗಾಟ ಮಾಡುವುದಾಗಿ ತಿಳಿಸಿರೋದು. ಇದರ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು, ಕೆಲಸ ಕೊಡುತ್ತೇನೆ ಬಂದು ಸುಖವನ್ನು ಕೊಡಬೇಕು ಅಂತೇಳಿ ಇವರಿಗೆ ಸದ್ಯ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದು, ನನಗೆ ದಂಗಿಸಿಕೊಳ್ಳೋದಕ್ಕೆ ಎಲ್ಲ ಕಡೆ ದಾರಿ ಇಲ್ಲದಂತಾಗಿದೆ, ಬಗ್ಗೆ ನನ್ನ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ಫ್ರೀ ಇದ್ದಾಗ ತೂತಿಗೆ ಗೂಟ ಇಟ್ಟು ತೃಪ್ತಿ ಕೊಡಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಸೊ ಅಂಥವ್ರು ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ, ಸಂಬಳದ ಜೊತೆ ತೂತು ಕೊಡೋದಕ್ಕೆ ರೆಡಿ ಇದ್ದೇನೆ ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಅಂದರೆ ಫ್ರೆಂಡ್ಸ್, ರೊಟ್ಟಿ ಕೇಂದ್ರದಲ್ಲಿ ಕೆಲಸ ಖಾಲಿ ಇದೆ, ಸೊ ಕೆಲಸ ಮಾಡಿಕೊಂಡು ಜೊತೆಗೆ ಸುಖವನ್ನು ಕೂಡ ಕೊಡಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಇವರ ಜೊತೆಗೆ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಇನ್ನು ಕೊನೆಯದಾಗಿ ಫ್ರೆಂಡ್ಸ್, ಇವರ ಬಳಿರುವ ಫೋರ್ಡ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ ಬನ್ನಿ. ಸೊ ಇದರ ಒಂದು ರಿಜಿಸ್ಟ್ರೇಷನ್ ಇಯರ್ ಬಂದುಬಿಟ್ಟು ಆಗಸ್ಟ್ 2014 ಆಗಿರುತ್ತೆ. ಇನ್ಸೂರೆನ್ಸ್ ಆಲ್ರೆಡಿ ಎಕ್ಸ್ಪೈರ್ ಆಗಿದೆ. ಫ್ಯೂಯಲ್ ಟೈಪು ಡೀಸೆಲ್ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 54,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು, ಓನರ್ಶಿಪ್ಪು ಇವರು ಸೆಕೆಂಡ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1498 cc. ಇನ್ನು ಟ್ರಾನ್ಸ್ಮಿಷನು ಮ್ಯಾನುವಲ್ ಇದೆ. ಹಾಗೆ ಸ್ಪೆಸಿಫಿಕೇಷನು ಮೊದಲೇ ತಿಳಿಸಿದಾಗೆ ಇಂಜಿನ್ ಕೆಪಾಸಿಟಿ ಬಂದುಬಿಟ್ಟು 1498 cc. ಪವರು 89 bhp. ಟ್ರಾನ್ಸ್ಮಿಷನು ಮ್ಯಾನುವಲ್ ಇದೆ. ಮೈಲೇಜ್ 25 km/L ಕೊಡುತ್ತೆ. ಫ್ಯೂಯಲ್ ಟೈಪು ಡೀಸೆಲ್ ಸಪೋರ್ಟ್ ಕೊಡುತ್ತೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಇನ್ನು ರೈಟ್ ಸೈಡ್ ನೋಡ್ತಾ ಇರ್ಬೋದು, ಇದು ಇನ್ನರ್ ಲುಕ್ಕು, ಹಾಗೆ ಇದು ಸೈಡ್ ಆ್ಯಂಗಲ್ ಆಗಿರುತ್ತೆ. ಸೊ ಸೆಕೆಂಡ್ ಹ್ಯಾಂಡ್ ಕಾರು, ದೂರ ಹೋಗಿ ಎಲ್ಲವನ್ನು ಬಿಚ್ಚಿ ಕೊಡುತ್ತೇನೆ, ಬಗ್ಗಿಸಿ ದೆಂಗಿ ದೆಂಗಿ ತೂತಿಗೆ ರಸವನ್ನು ಬಿಡಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಸೊ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಮಾಡ್ಕೊಳ್ಳಿ. ಜಾಯ್ನ್ ಮಾಡ್ಕೊಳ್ಳೋದ್ರಿಂದ ಇವರೊಂದು ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.